ಅಡುಗೆ ಸಾಧನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಹೋಟೆಲಲ್ಲಿ ಇಡ್ಲಿಗಳ ಜೊತೆ ಕೊಡ್ತಾರೆ ನೋಡಿ, ಕೆಂಪು ಚಟ್ನಿ. ಅದೇ ಅದನ್ನೇ ನಾವು ಇವತ್ತು ಮನೇಲಿ ಮಾಡ್ತಾ ಇರೋದು. ಅದೇ ರುಚಿ, ಅದೇ ಬಣ್ಣ. ಅದನ್ನು ಹೇಗೆ ನಾವು ಮನೇಲಿ ಮಾಡೋದು ಅಂತ ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಡ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಕೆಂಪು ಚಟ್ನಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹುರುಗಡಲೆ. ಇಲ್ಲಿ ನೋಡಿ, ನಾನು 100 ಗ್ರಾಮಷ್ಟು ಹುರುಗಡಲೆ ಸೇರಿಸಿದ್ದೀನಿ. ಸುಮಾರು ಒಂದು ಸಣ್ಣ ಕಪ್ಪಿನಲ್ಲಿ 1 ಕಪ್ಪು, ಮೆಜರ್ಮೆಂಟ್ ಕಪ್ಪಲ್ಲಿ 1/2 ಕಪ್ ಸೇರಿಸಿದ್ದೀನಿ. ಹಾಗೆಯೇ 1 ಇಂಚಿನಷ್ಟು ಶುಂಠಿನ ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 3 ಬೆಳ್ಳುಳ್ಳಿ ಎಸೆಗಳನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ತಿನ್ನಲ್ಲ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದರೆ ಅದೇ ರುಚಿ ಬರುತ್ತೆ. ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ, ಹುಣಸೆ ಹಣ್ಣು ಸ್ವಲ್ಪ ಹಾಕಿ. ಹಾಗೆಯೇ ಇಲ್ಲಿ ನೋಡಿ, ಬ್ಯಾಡಗಿ ಮೆಣಸಿನಕಾಯಿನ 4-5 ಸೇರಿಸ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಕಲ್ಲರ್ ಕೊಡುತ್ತೆ, ಬಟ್ ನಮಗೆ ಖಾರ ಬೇಕಲ್ವಾ, ಹಾಗಾಗಿ ಅದಕ್ಕೋಸ್ಕರ ಒಂದೇ ಒಂದು ಗುಂಟೂರು ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದವರು ಗುಂಟೂರು ಮೆಣಸಿನಕಾಯಿನ ಇನ್ನೂ 1-2 ಸೇರಿಸ್ಕೊಳ್ಳಿ. ಇಲ್ಲಿ ಒಂದೇ 1 ಸ್ಪೂನಷ್ಟು ಹಸಿ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಇದು ಜಸ್ಟ್ 1 ಸ್ಪೂನ್ ಹಾಕಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ನಾವು ಪುಡಿ ಮಾಡ್ಕೊಳ್ಳೋಣ. ನೀರು ಹಾಕ್ತೇನೆ. ಈಗ ನೋಡಿ, ಇದಕ್ಕೆ ನಾನಿಲ್ಲಿ 1/2 ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ತುಂಬಾ ಮುಖ್ಯ, ಇದನ್ನು ಮಾತ್ರ ಸ್ಕಿಪ್ ಮಾಡಿಬಿಡಿ. ಇದು ಹಾಕಿದರೆ ಮಾತ್ರ ಚಟ್ನಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ಕೊನೆಗೆ ಸೇರಿಸ್ತಾ ಇದ್ದೀನಿ, ನೆನಪಲ್ಲಿರಲಿ ಅಂತ. ಇದನ್ನೆಲ್ಲ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿನಲ್ಲಿ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿನ ನಾವು ಕೊನೆಗೆ ಚೇಂಜ್ ಮಾಡ್ಕೋಬೋದು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಕ್ಕೆ. ಈಗ ನಾವು ಮಾಡಿರೋಂಥ ಚಟ್ನಿ 3 ಜನದಿಂದ 4 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ಮಿಕ್ಸಿ ಜಾರ್ನಲ್ಲಿ ಇರೋಂಥ ಚಟ್ನಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಈಗ ಕರೆಕ್ಟಾಗುತ್ತೆ. ಸ್ವಲ್ಪ ತೆಳ್ಳಗೆ ಇರುತ್ತಲ್ವ ಕೆಂಪು ಚಟ್ನಿ, ಇಡ್ಲಿ ಜೊತೆ ಕೊಟ್ಟಿರ್ತಾರೆ. ಇಡ್ಲಿಗೆ ಸಾಮಾನ್ಯವಾಗಿ ತೆಳ್ಳಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈ ಹದದಲ್ಲಿ ಚಟ್ನಿ ರೆಡಿ ಮಾಡಿದರೆ ಕರೆಕ್ಟಾಗಿರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆಗೋಸ್ಕರ ಇಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಸೇರಿಸಿದೆ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮಾಮೂಲಿ ಒಗ್ಗರಣೆ, ಹಾಗೆ ಸಾಸಿವೆ ಚಟಪಟ ಆದಮೇಲೆ ಅದಕ್ಕೆ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ 1/2 ಸ್ಪೂನಷ್ಟು. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ನಾವು ಚಟ್ನಿ ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸಿದರೆ ಟೇಸ್ಟಿಯಾದಂತಹ ಹೋಟೆಲ್ ಸ್ಟೈಲಲ್ಲಿ ಸಿಗುತ್ತಲ್ಲ ಕೆಂಪು ಚಟ್ನಿ, ಅದು ರೆಡಿ. ಇಡ್ಲಿ ಮೇಲೆ ಈ ಚಟ್ನಿನ ಸುರ್ಕೊಂಡು ತಿಂತಾ ಇದ್ದರೆ ಎಷ್ಟು ಇಡ್ಲಿ ಹೊಟ್ಟೆ ಒಳಗಡೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಮುಖ್ಯವಾಗಿ 1/2 ಸ್ಪೂನ್ ಬೆಲ್ಲನ ಮಿಸ್ ಮಾಡಬೇಡಿ. ಅದಕ್ಕೋಸ್ಕರ ನಾನು ಕೊನೆಗೆ ಹಾಕಿದ್ದೀನಿ, ಯಾಕೆಂದರೆ ಅದು ಸ್ವೀಟ್ ಟೇಸ್ಟ್ ಕೊಡಲ್ಲ. ಬಟ್ ನಾವು ಹಾಕಿರೋಂತಹ ಕೆಂಪು ಮೆಣಸಿನಕಾಯಿ ಫ್ಲೇವರ್ನೆಲ್ಲ ಇನ್ನೂ ಚೆನ್ನಾಗಿ ಅದು ಎನ್ಹಾನ್ಸ್ ಮಾಡುತ್ತೆ. ಹಾಗಾಗಿ 1/2 ಸ್ಪೂನಷ್ಟು ಬೆಲ್ಲದ ಪುಡಿ ತುಂಬಾ ಮುಖ್ಯ. ಕೆಂಪು ಚಟ್ನಿ ರೆಡಿಯಾಗಿದೆ ಹೋಟೆಲ್ ಸ್ಟೈಲ್ನಲ್ಲಿ, ಅದೇ ರುಚಿ, ಅದೇ ಬಣ್ಣ. ಜೊತೆಗೆ ಸಾಫ್ಟಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ನಾನು ವೀಡಿಯೋ ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನೋಡಿ, ಈ ಚಟ್ನಿ ಜೊತೆ ಇಡ್ಲಿ ತಿಂತಾ ಇದ್ದರೆ ಆಹಾ, ಅಮೃತವಾಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಏನು ಅನಿಸು ಅಂತ ಕಮೆಂಟ್ ಸೆಕ್ಷನ್ ನಂಗೆ ದಯವಿಟ್ಟು ತಿಳಿಸಿ. ಹಾಗೆಯೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋಣ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ತ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.